ಸರ್ ಪ್ಲೀಸ್ ಒಂದು ಮಾತು ಕೇಳಿ ಒಂದು ಬಾವಿ ತೋಡಿದ್ರೆ ಅದು ನಮಗೆ ಮಾತ್ರನೇ ಉಪಯೋಗ ಆಗುತ್ತೆ ಅದೇ ಒಂದು ಕೆರೆ ಮಾಡಿದ್ರೆ ಅದು ಎಲ್ಲರಿಗೂ ಉಪಯೋಗಕ್ಕೆ ಬರುತ್ತೆ ಸರ್ ಡಿಬಿಎಸ್ಟಿ ಕಾಲೇಜಲ್ಲಿ ಮ್ಯಾಥಮ್ಯಾಟಿಕ್ಸ್ ಪ್ರಾಜೆಕ್ಟ್ ಒಂದು ಹೆಮ್ಮೆ ಕೊಡುವಂಥದ್ದು ಸರ್ ಎಷ್ಟೋ ಜನಕ್ಕೆ ಉಪಯೋಗ ಆಗುತ್ತೆ ಇದನ್ನ ನಿಮ್ಮ ಮ್ಯಾಡಂ ಮಧ್ಯ ಇರೋ ಸಮಸ್ಯೆ ತರ ನೋಡಿದ್ರೆ ಸುಮಾರು ಜನಕ್ಕೆ ಅನ್ಯಾಯ ಮಾಡಿದೋರ್ ತರ ಆಗ್ತೀರ ಸರ್ ಒಂದು ಬೀಜ ಬಿತ್ತೋದ್ರಿಂದ ಅದು ಮೊಳಕೆ ಒಡೆದು ಮರವಾಗಿ ಬದಲಾಗಿ ನಮಗೆ ಆಸರೆ ಕೊಡೋ ಹಾಗೆ ಆ ಮರದಿಂದ ಮತ್ತೆ ಸಾವಿರಾರು ಬೀಜಗಳು ಬರೋ ಹಾಗೆ ವಿದ್ಯಾ ಸಂಸ್ಥೆಗಳಿಂದ ಸಾವಿರಾರು ಮೇಧಾವಿಗಳನ್ನ ತಯಾರು ಮಾಡಿ ಹೊರ ಕಳಿಸ್ತಾರೆ ಸರ್ ಮ್ಯಾಡಮ್ಗೂ ನಿಮಗೂ ಮಧ್ಯ ಇರೋ ಸಮಸ್ಯೆನ ಮರ್ತು ಹೋಗಿ ಅಂತ ನಾನು ಹೇಳ್ತಿಲ್ಲ ಸರ್ ಅದನ್ನ ಕಾಲೇಜ್ ಪ್ರಾಜೆಕ್ಟ್ ವರೆಗೂ ತಗೊಂಡು ಬಂದ್ರೆ ಎಷ್ಟೋ ಜನಕ್ಕೆ ಅನ್ಯಾಯ ಮಾಡಿರೋರ್ ತರ ಆಗ್ತೀರಾ ಸರ್ ಹಾಗಿದ್ರೆ ಈಗೇನು ನಾನು ತಪ್ಪು ಅಂತೀಯಾ ನನ್ನ ಯೋಚನೆ ತಪ್ಪು ಅಂತೀಯಾ ನೀವು ತಪ್ಪು ಅಂತ ನಾನು ಹೇಳ್ತಿಲ್ಲ ಸರ್ ನೀವು ಒಬ್ಬ ಮಗನ್ ತರ ಬಿಟ್ಟು ಡಿಬಿಎಸ್ಟಿ ಕಾಲೇಜ್ ಚೇರ್ಮನ್ ತರ ಯೋಚನೆ ಮಾಡಿ ಅಂತ ಹೇಳ್ತಿದ್ದೀನಿ ಸರ್ ಸರ್ ಪಕ್ಷಿಗಳು ಫ್ರೀಯಾಗಿ ತಿಂತವೆ ಅಂತ ರೈತರು ಬೆಳೆ ಬೆಳೆಯೋದನ್ನೇ ನಿಲ್ಲಿಸಿದ್ರೆ ಹೇಗಿರುತ್ತೆ ಯೋಚನೆ ಮಾಡಿ ಸರ್ ಪ್ಲೀಸ್ ನಾರ್ಮಲ್ ವ್ಯಕ್ತಿಯಾಗಲ್ಲ ಒಬ್ಬ ರೆಸ್ಪಾನ್ಸಿಬಲ್ ವ್ಯಕ್ತಿಯಾಗಿ ಯೋಚನೆ ಮಾಡಿ ಸ್ವಂತ ಸಮಸ್ಯೆಗಿಂತ ಸಮಾಜ ಶ್ರೇಯಸ್ಸೇ ಮುಖ್ಯ ಅಲ್ವಾ ಸರ್ ಯೋಚನೆ ಮಾಡಿ ಸರ್ ಪ್ಲೀಸ್ ನ್ಯಾರೋ ಆಗಿ ಯೋಚನೆ ಮಾಡಿದೆ ಸಂಸ್ಕಾರದಿಂದ ಯೋಚನೆ ಮಾಡಿದ್ರೆ ಡಿಬಿಎಸ್ಟಿ ಕಾಲೇಜ್ ಹೆಸರು ಸುವರ್ಣ ಅಕ್ಷರದಲ್ಲಿ ಚರಿತ್ರೆಯಲ್ಲಿ ಸೇರ್ಕೊಂಡ್ಬಿಡುತ್ತೆ ಸರ್ ಒಬ್ಬ ಮಗನಾಗಿ ಸೋತೋಗ್ತಿದ್ದೀನಿ ಅಂತ ಅನ್ಕೋಬೇಡಿ ಒಂದು ವಿದ್ಯಾಸಂಸ್ಥೆಯ ಅಧಿಪತಿಯಾಗಿ ಒಳ್ಳೆ ಸ್ಥಾನದಲ್ಲಿರ್ತೀರ ಒಂದ್ ಹೆಜ್ಜೆ ಮುಂದೆ ಯೋಚನೆ ಮಾಡಿ ಸರ್ ಹಿಮಾಲಯದಷ್ಟು ಎತ್ತರಕ್ಕೆ ಬೆಳೀತೀರಾ ಎಲ್ಲರಿಗೂ ವಿದ್ಯೆನ ದಾನ ಮಾಡ್ತೀರಾ